ಮಳೆಗಾಲ ಬಂತೆಂದ್ರೆ ಎಲ್ಲೆಲ್ಲೂ ಕೇಳಿ ಬರುವ ಕಲರವ ಒಂದೇ, ಏನು ಬೆಳೆ ಇಡ್ತೀರಾ, ಬಿತ್ತನೆ ಎಲ್ಲಿ ಸಿಗುತ್ತೆ, ಹೀಗೆ. ಅದು ನೇರ ಭೇಟಿಯಲ್ಲಾಗಿರಬಹುದು, ಸಾಮಾಜಿಕ ಜಾಲತಾಣವಿರಬಹುದು, ಅದಕ್ಕೆಲ್ಲ ಒಂದೇ ಉತ್ತರವೆಂಬಂತೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ GKVK ರಾಷ್ಟ್ರೀಯ ಬೀಜ ಪ್ರಾಯೋಜನೆಯವರು ಇದೇ 2023 June 8 GKVKಯಲ್ಲಿರುವ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಮಾವೇಶ ಭವನದಲ್ಲಿ ಬೀಜ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಇದೇ ವೇಳೆ ರೈತರ ಅನುಕೂಲಕ್ಕೆ ವಿವಿಧ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ ಬಿತ್ತನೆ ಬೀಜಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಸಹ ಏರ್ಪಡಿಸಲಾಗಿದೆ. ಮುಖ್ಯವಾದ ಉದ್ದೇಶ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರ್ತಕ್ಕಂಥ ಹೊಸ ತಳಿಗಳನ್ನು, ಬಿತ್ತನೆ ಬೀಜಗಳನ್ನ ಪರಿಚಯಿಸ್ತಕ್ಕಂಥದ್ದು, ಜೊತೆಗೆ ಕೃಷಿ ತೋಟಗಾರಿಕೆ ಮತ್ತು ಪುಷ್ಪ ಕೃಷಿಯ ಪ್ರಾಮುಖ್ಯತೆ ಹೊಂದಿರತಕ್ಕಂಥ ವೈವಿಧ್ಯಮಯ ಶ್ರೇಣಿಯ ಬಿತ್ತನೆ ಬೀಜಗಳನ್ನು ದಾಖಲಿಸ್ತಕ್ಕಂಥದ್ದು, ಅದನ್ನು ಪೋಷಿಸ್ತಕ್ಕಂಥದ್ದು ಮತ್ತು ಉತ್ತೇಜನ ಕೊಡ್ತಕ್ಕಂಥ ಒಂದು ಉದ್ದೇಶ ಈ ಕಾರ್ಯಕ್ರಮದ್ದಾಗಿದೆ. ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು, ಈ ಎಲ್ಲ ಸಂಸ್ಥೆಗಳು ವಿವಿಧ ರೀತಿಯ ಬಿತ್ತನೆ ಬೀಜಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಬೀಜೋತ್ಪಾದನೆ ಮತ್ತು ಏನು ಪೂರೈಕೆ ಈ ಒಂದು ಸರಪಳಿನಲ್ಲಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಸಂಸ್ಥೆಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿವಿಧ ಅಭಿವೃದ್ಧಿ ಇಲಾಖೆಗಳು, ICR ಸಂಸ್ಥೆಗಳು, ನಮ್ಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಆಗ್ಬೋದು, ರಾಷ್ಟ್ರೀಯ ಬೀಜ ನಿಗಮ ಆಗ್ಬೋದು, ಕರ್ನಾಟಕ ಎಣ್ಣೆಕಾಳು ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಹಾಲು ಒಕ್ಕೂಟ, ಖಾಸಗಿ ಬೀಜ ಕೈಗಾರಿಕೆಗಳು, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು ಸಹಿತ ಈ ಬೀಜಗಳ ಪ್ರದರ್ಶನವನ್ನು ಬಂದಿರತಕ್ಕಂಥ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಮಾರಾಟವನ್ನು ಸಹಿತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ತೋಟಗಾರಿಕೆಯಲ್ಲೂ ಸಹಿತ ಪುಷ್ಪ ಕೃಷಿ ಮಾಡ್ತಕ್ಕಂಥದ್ದು ಪ್ರಾಮುಖ್ಯತೆ ಹೊಂದಿರತಕ್ಕಂಥದ್ದು, ಈ ಮುಂಗಾರು ಹಂಗಾಮಿನಲ್ಲಿ ಸೂಕ್ತ ಆಗಿರ್ತಕ್ಕಂಥ ಎಲ್ಲ ಒಂದು ಸಸ್ಯ ತಳಿಗಳನ್ನ ಸಹಿತ ಇಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ಸಂಸ್ಥೆಗಳಿಂದ ಮತ್ತು ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಹೆಸರುಘಟ್ಟ ತರಕಾರಿ ಬೀಜಗಳು ಜೊತೆಗೆ ಗಿಡಗಳನ್ನ ಸಹಿತ ಮಾರಾಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಬೀಜಗಳ ಬಗ್ಗೆ ಏನೇ ಅಥವಾ ಯಾವುದೇ ಒಂದು ಬೆಳೆ ಬಗ್ಗೆ ಕ್ಷೇತ್ರ ಮಟ್ಟದಲ್ಲಿ ಬಂದಿರತಕ್ಕಂಥ ಸಮಸ್ಯೆಗಳಿದ್ದರೆ ಪರಿಹಾರಾತ್ಮಕವಾದಂಥ ತಾಂತ್ರಿಕ ಮಾಹಿತಿಯನ್ನು ಕೊಡ್ತಕ್ಕಂಥ ವಿಜ್ಞಾನಿ ಮಿತ್ರರು ಇರ್ತಾರೆ, ಅಲ್ಲಿ ವಿನಿಮಯ ಮಾಡ್ಕೊಳ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಗೌರವಾನ್ವಿತ ರೈತ ಪ್ರಶಸ್ತಿ ಪುರಸ್ಕೃತರು ಸಹಿತ ನಮ್ಮ ಸ್ಥಳೀಯ ಪ್ರಭೇದಗಳೇನಿದೆ ಬೇರೆ ಬೇರೆ ಬೆಳೆಗಳಲ್ಲಿ ಮತ್ತು ಸಾಂಪ್ರದಾಯಿಕ ತಳಿಗಳನ್ನ ಪ್ರದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಪ್ರಗತಿಪರ ರೈತರಿದ್ದಾರೆ, ಸಾರ್ವಜನಿಕರಿದ್ದಾರೆ, ಖಾಸಗಿ ಸಂಸ್ಥೆಗಳಿದ್ದಾರೆ, ಹೊಸ ತಾಂತ್ರಿಕತೆಗಳು ಏನಿದೆ ಈ ಬೀಜೋತ್ಪಾದನೆಯಲ್ಲಿ ಅಂಥ ಒಂದು ಉಪನ್ಯಾಸನ ಕೊಡ್ತಕ್ಕಂಥ ಆಹ್ವಾನಿತರನ್ನ ಕರೆಸಿ ಅವ್ರನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ತಕ್ಕಂಥದ್ದಿದೆ. ರೈತರಲ್ಲಿ ರೈತ ಪ್ರಶಸ್ತಿ ಪಡೆದಿರ್ತಕ್ಕಂಥ ರೈತರು ಅವರ ಒಂದು ಅನಿಸಿಕೆಗಳನ್ನ ಹಂಚ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ವ್ಯಾಪ್ತಿಗೆ ಬರ್ತಕ್ಕಂಥ 10 ಜಿಲ್ಲೆಗಳು, ಸುಮಾರು 2,000 ರೈತರಾಗ್ಬೋದು, ರೈತ ಮಹಿಳೆಯರು ಈ ಒಂದು ಬೀಜ ಮೇಳದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅಂದಾಜಿದೆ. ಈ ಬೀಜ ಮೇಳ ಕಾರ್ಯಕ್ರಮ ನಾವು ಇದೇ ತಿಂಗಳು 8 ಗುರುವಾರ ಬೆಳಿಗ್ಗೆ 10 ಸಂಜೆ 5 ತನಕ ಒಂದು ದಿನದ ಬೀಜ ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬೀಜ ದಿನವನ್ನು ಈ ಕೃಷಿ ವಿಶ್ವವಿದ್ಯಾಲಯ GKVK ಆವರಣದಲ್ಲಿ ಏರ್ಪಡಿಸಿದ್ದೀವಿ. ಹೆಚ್ಚಿನ ರೈತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ಎಲ್ಲ ರೈತ ಬಾಂಧವರಿಗೆ ನಾನು ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.